ಗೃಹ ಜ್ಯೋತಿ ಯೋಜನೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಯೋಜನೆಯ ಶೂನ್ಯ ಬಿಲ್ ವಿತರಣೆಯ ಕಾರ್ಯಕ್ಕೆ ಈಗಾಗಲೇ ಇಂಧನ ಇಲಾಖೆ ಚಾಲನೆಯನ್ನು ಕೂಡ ಕೊಟ್ಟಾಗಿದೆ ಬಟ್ ಮೀಟರ್ ರೀಡರ್ ಮೀಟರ್ ರೀಡರ್ಗಳಿಗೆ ಇದು ಹೊಸ ತಲೆನೋವನ್ನು ತಂದಿಟ್ಟಿದೆ ಯಾಕಾಗಿ ಏನಾಯ್ತು ಬನ್ನಿ ನೋಡ್ಕೊಂಡು ಬರೋಣ ಮೀಟರ್ ರೀಡರ್ ಗಳಿಗೆ ತಲೆನೋವಾದ ಝೀರೋ ಬಿಲ್ ಸ್ಪೆಷಲ್ ಕೇಸ್ ಗೊಂದಲಗಳಿಗೆ ಬೆಸ್ಕಾಂ ಎಂಡಿ ಡಿ ಉತ್ತರ ಆಗಸ್ಟ್ ತಿಂಗಳ ಉಚಿತ ವಿದ್ಯುತ್ ಫಲಾನುಭವಿಗಳಿಗೆ ಇಂಧನ ಇಲಾಖೆ ಶೂನ್ಯ ಬಿಲ್ ವಿತರಣೆ ಮಾಡ್ತಾ ಇದೆ ಈ ಮಧ್ಯೆ ಕೆಲ ಸ್ಪೆಷಲ್ ಕೇಸ್ಗಳು ಇಲಾಖೆಗೆ ತಲೆನೋವಾಗಿದೆ ಗೃಹ ಬಳಕೆ ಮೀಟರ್ ಅನ್ನ ವಾಟರ್ ಪಂಪ್ ಪಾರ್ಕಿಂಗ್ ಲೈಟಿಂಗ್ ಲಿಫ್ಟ್ ಮತ್ತು ಇತರೆ ಚಟುವಟಿಕೆಗಳಿಗೆ ಟ್ಯಾಗ್ ಮಾಡಿಕೊಂಡಿದ್ರೆ ಸೌಲಭ್ಯ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಇಂತಹ ಪ್ರಕರಣಗಳು ಮೀಟರ್ ರೀಡರ್ದಾರರಿಗೆ ದೊಡ್ಡ ತಲೆನೋವಾಗಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ಸರಾಸರಿ ಏನಿದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಹೆಚ್ಚಿನ ಬಳಕೆ ಮಿತಿಯನ್ನ ಪರ್ಮಿಟ್ ಮಾಡಿ ಅನುಮತಿಸಿ ಅದಕ್ಕ ಅನುಗುಣವಾಗಿ ಉಚಿತ ಬಿಲ್ ನಾವು ಕೊಡ್ತೀವಿ ಅನ್ನುವಂತ ಸರ್ಕಾರದ ಆದೇಶ ಇದೆ ಕಳೆದ ವರ್ಷದ ಅವರ ಆರ್ಥಿಕ ವರ್ಷದ ಸರಾಸರಿ ಇನ್ನೂರು ಯೂನಿಟ್ಗಳ ಮ್ಯಾಲಿತ್ತಂದ್ರ ಈಗ ಅವರು ಜೂನ್ದೊಳಗ ಅಥವಾ ಜುಲೈದೊಳಗ ನಾವು ಏನ್ ಬಿಲ್ ಕೊಡಾಕತ್ತೀವಿ ನೂರು ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ತೊಂಬತ್ತೊಂಬತ್ತು ನೂರ ಎಂಬತ್ತೈದು ಹಿಂಗ ಅಷ್ಟು ಯೂನಿಟ್ ಬಳಸಿದ್ರು ಅವರು ಹಿಂದಿನ ಆರ್ಥಿಕ ವರ್ಷದಲ್ಲಿ ಅವ್ರದ್ದು ಎವರೇಜ್ ಮೋರ್ ದೆನ್ ಟು ಹಂಡ್ರೆಡ್ ಇತ್ತಂದ್ರೆ ಅವರು ಈ ಯೋಜನೆಯ ಫಲಾನುಭವಿ ಆಗಕ ಅರ್ಹತೆ ಹೊಂದಿರುವುದಿಲ್ಲ ಬಹಳ ಸ್ಪಷ್ಟ ಇದೆ ಅದನ್ನ ನಿಮ್ಗೆ ಹೇಳಕತ್ತೆ ಹೀಗಿದ್ರೂ ಕೆಲವೊಂದು ಪ್ರಶ್ನೆಗಳು ಗ್ರಾಹಕರಲ್ಲಿ ಗೊಂದಲವನ್ನ ಉಂಟು ಮಾಡ್ತವೆ ಅಂತಹ ಕೆಲ ಪ್ರಶ್ನೆಗಳಿಗೆ ಬೆಸ್ಕಾಂ ಎಂ ಡಿ ಉತ್ತರಿಸುವಂತ ಕೆಲಸ ಕೂಡ ಮಾಡಿದ್ದಾರೆ ಏನು ಆ ಪ್ರಶ್ನೆಗಳು ಅಂತ ನೋಡೋದಾದ್ರೆ ಪ್ರಶ್ನೆ ನಿಮ್ಮ ವಾರ್ಷಿಕ ಸರಾಸರಿ ಇನ್ನೂರು ಯೂನಿಟ್ ಇದೆಯಾ ಒಂದೆರಡು ತಿಂಗಳು ಮಾತ್ರ ಇನ್ನೂರರ ಒಳಗೆ ಬಳಕೆ ಮಾಡಿದ್ದೀರಾ ಉತ್ತರ ನಿಮಗೆ ಗೃಹ ಲಾಭ ಸಿಗಲ್ಲ ಯಾಕಂದ್ರೆ ನಿಮ್ಮ ವಾರ್ಷಿಕ ಸರಾಸರಿ ಇನ್ನೂರರ ಮೇಲೆ ಇದ್ದಾಗ ಗೃಹ ಜ್ಯೋತಿ ಲಾಭ ಸಿಗಲ್ಲ ಒಟ್ಟಾರೆ ಶೂನ್ಯ ಬಿಲ್ ವಿತರಣೆಯ ವೇಳೆ ಹಲವಾರು ಗೊಂದಲಗಳು ಸೃಷ್ಟಿಯಾಗ್ತಾ ಇರೋದಂತೂ ಸತ್ಯ ಈ ಎಲ್ಲಾ ಗೊಂದಲಗಳಿಗೆ ಇಂಧನ ಇಲಾಖೆ ಏನ್ ಹೇಳುತ್ತೋ ಕಾದ್ ನೋಡಬೇಕಿದೆ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು